ಸರ್. ಆಮೇಲೆ ಈ ಹೇಗೆ ಯಾಕೆ ಈ 7-8 ಹಾಡುಗಳು ಸಿನಿಮಾದ ಭಾಳಷ್ಟು ಭಾಗವನ್ನು ಈ ಹಾಡುಗಳೇ ತಿಂದಾಗ್ತವೆ ಅಂತ ಅನ್ಸಲ್ವಾ? ಏನು ಕತೆ ಹೇಳ್ಬೇಕು ಸರ್, ಸಾಂಗಲ್ಲಿ ಕತೆ ಹೇಳಬೇಕು. ಕೆಲವರು ನೋವು ಮರೆಯೋಕ್ಕೆ ಯಾವುದೋ ಒಂದು ಸಾಂಗ್ ಕೇಳಿದ್ರೆ, ಅವನು ಅದರಲ್ಲಿ ಸಾಹಿತ್ಯ ಕೇಳಿದ್ರೆ ನೀವು ನೋಡಿದ್ರೆ ನಿಮಗೆ ಒಂದು ಒಂದು ಕತೆ ಏನಿದೆ, ನಿಮಗೆ 2 ಗಂಟೆ ಸಿನಿಮಾ ಏನು ಕತೆ ಇರುತ್ತೆ ಅದೊಂದು 2-3 ನಿಮಿಷದಲ್ಲಿ ಹೇಳ್ಬೋದು. ಅದು ತುಂಬ ರೀಚ್ ಆಗುತ್ತೆ. ಸಂಗೀತ ಅನ್ನೋದು ಸರ್ ಪ್ರತಿಯೊಬ್ಬನಿಗೂ ರೀಚ್ ಆಗೋಂಥ ಒಂದು ವಿಷಯ. ಒಂದು ಕತೆನ ಯಾವ ರೀತಿ ಬೇಕಾದರೂ ಹೇಳ್ಬೋದು, ಸಾಂಗಲ್ ಹೇಳ್ಬೋದು, ವಿತೌಟ್ ಸಾಂಗಲ್ ಹೇಳ್ಬೋದು. ಸಾಂಗಲ್ ಹೇಳಕ್ಕೆ ಹೋದ್ರೆ ದೊಡ್ಡದಾಗುತ್ತೆ, ಇದರಲ್ಲಿ ಕತೆ ಹೇಳಕ್ಕೆ ಹೋದ್ರೆ ಸಾಂಗಲ್ ಹೇಳಿದ್ರೆ ಅದು ಸ್ಮಾಲ್ ಚಿಕ್ಕದಾಗಿ ಹೇಳ್ಬೋದು. ಒಂದು ಮ್ಯಾಕ್ಸಿಮಮ್ 2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ಸಾಂಗಲ್ಲಿ ಇಸ್ ಲೈಕ್ ದಿಸ್ ಚರಿತ್ರೆ ಇದನ್ನ ಅಂತ ಹೇಳ್ಬೋದು. ಅವಾಗ ಆ ಮಂಜು ಆಡಿಯನ್ಸ್ ಮೈಂಡ್ಗೂ ಹೋಗುತ್ತದು. ಸೊ ಆ ದೃಷ್ಟಿಯಿಂದ ನಾವು ಸಾಂಗಲ್ ಇದರಲ್ಲಿ ಕತೆ ಮಾಡ್ತೀವಿ. ಅದು ಬಿಟ್ಟರೆ ನೀವು ಸಾಂಗ್ಸ್ ಅಂದ ತಕ್ಷಣ ನೀವು ಸುಮ್ಮನೆ ಮರ ಸುತ್ತಿ ಹೀರೋ ಹೀರೋಯಿನ್ ಕೈ ಹಿಡ್ಕೊಂಡು ಹೋಗೋದು ಹೀರೋಯಿನ್ ಅವು ಎಲ್ಲ ಮಾಡೋದು ಯಾವ್ದು ನೋಡಲ್ಲ ಸರ್, ಈಗ ಜನ ಅಡ್ವಾನ್ಸ್ ಆಗಿದ್ದಾರೆ ಜನ ಇವಾಗ. ಸೊ ಒಂದು ಸಾಂಗಲ್ಲಿ ಒಂದು ಸ್ಟೋರಿ ನರೇಟ್ ಮಾಡಬೇಕು, ಸ್ಟೋರಿ ನರೇಟ್ ಮಾಡೋದು ಖಂಡಿತ ನೋಡ್ತಾರೆ. ಈ ಪಿಕ್ಚರ್ ರಿಲೀಸ್ ಆಗುತ್ತೆ 21st ನೋಡೋಣ. ಗುರುವೇ ಬರೀ ಕಿರಿಕೆ ಕೇಳ್ತೀಯ, ಮೊದ್ಲೇ ಪ್ರೇಮ್ ಅಂದ್ರೆ ಕಾಂಟ್ರವರ್ಸಿ ಅಂತಾರೆ, ಮೊದ್ಲೇ ಕಿರಿಕೆ ಕೇಳ್ತೀಯ ಗುರುವೇ ನೀನು. ನಾನು ಅವಾಗಲೇ ಹೇಳಿದ್ನಲ್ಲ, ಕನ್ನಡ ಅಂದ ತಕ್ಷಣ ಫಸ್ಟ್ ಹೋಗಿ ನಿಂತ್ಕೊಂಡು ನಾವು ಅವರೇನು ಕಲ್ಲೊಡಿತಾರೆ ನಾವು ಬಾಂಬೆ ಹಾಕೋಣ, ಕನ್ನಡಕ್ಕೋಸ್ಕರ ಫೈಟ್ ಮಾಡುವ, ತೊಂದರೆ ಇಲ್ಲ. ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಅದನ್ನ ಅವರೇನೇ ನ್ಯೂಸ್ ಸೆನ್ಸ್ ಮಾಡೋದನ್ನು ನಾವು ನ್ಯೂಸ್ ಸೆನ್ಸ್ ಮಾಡೋದನ್ನ ತಪ್ಪದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.